ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಷಷ್ಠಿ ಹಬ್ಬಕ್ಕೆ ಮತ್ತು ಪಂಚಮಿ ಹಬ್ಬಕ್ಕೆ ಕೂಟನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 20-25 ತರಕಾರಿಯಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಸೊಪ್ಪು ಕೂಡ 3 ಥರ ಸೊಪ್ಪು 3-4 ಸೊಪ್ಪು ತೊಗೊಂಡಿದ್ದೀನಿ. ಸೊಪ್ಪನ್ನ ಯಾವ್ದು ಬೇಕಾದ್ರೂ ಹಾಕ್ಕೋಬೋದು. ಉಪ್ಸಾರು ಸೊಪ್ಪುಗಳು ಸಿಗುತ್ತೆ, ದಂಟು, ಕೀರೆ, ಸಬ್ಸಿಗೆ ಇವೆಲ್ಲನೂ ಹಾಕ್ಕೋಬೋದು. ನಾನಿಲ್ಲಿ ಪಾಲಕ್, ಮೆಂತ್ಯ, ಸಬ್ಸಿಗೆ, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಹಾಗೆ ಬಟಾಣಿ ಸ್ವಲ್ಪ ತೊಗೊಂಡಿದ್ದೀನಿ, ತೊಗರಿಕಾಳು ಸ್ವಲ್ಪ ತೊಗೊಂಡಿದ್ದೀನಿ, ಅವರೆಕಾಳನ್ನು ಸ್ವಲ್ಪ ತೊಗೊಂಡಿದ್ದೀನಿ. ತರಕಾರಿನ ನಿಮಗೆ ಎಷ್ಟು ಸಿಗುತ್ತೆ ಅಷ್ಟು ತರಕಾರಿ ಹಾಕ್ಕೊಳ್ಳಿ. ನಾನು ಹಾಗಲಕಾಯಿ ಒಂದು ಬಿಡ್ತೀನಿ ತರಕಾರಿನಲ್ಲಿ. ಇನ್ನೆಲ್ಲ ಯಾವ್ಯಾವ ತರಕಾರಿ ಸಿಗುತ್ತೆ ಎಲ್ಲನೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊಪ್ಪುಗಳು ಅಷ್ಟೇ, ಎಲ್ಲನೂ ಒಂದೊಂದು 2-2 ಕಡ್ಡಿಗಳು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟು ಒಂದು ಪಾತ್ರೆನ ಬಿಸಿಗಿಟ್ಕೋಬೇಕು. ಒಂದು ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಕಾದಿದೆ, ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಸಾಮಾನ್ಯ ಕೆಲವರು ಪಂಚಮಿ ಹಬ್ಬಕ್ಕೆ, ಷಷ್ಠಿ ಹಬ್ಬಕ್ಕೆ ಸೂಟ್ ಸಾರು ಮಾಡ್ಬೇಕಾದ್ರೆ ಈರುಳ್ಳಿನ ಉಪಯೋಗಿಸಲ್ಲ, ಇಲ್ಲಿ ನಾನು ಉಪಯೋಗಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಸೊಪ್ಪುಗಳು ಹಾಕೋತಾ ಇದ್ದೀನಿ, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮೆತ್ತಗಾದ್ರೆ ಸಾಕು, ಸ್ವಲ್ಪ ಫ್ರೈ ಆದರೆ ಸಾಕು. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾನು ಕಾಳುಗಳನ್ನ ಹಾಕೋತಾ ಇದ್ದೀನಿ. ಒಂದು 1/4 ಫೋಲಷ್ಟು ಅವರೆಕಾಳು ತೊಗೊಂಡಿದ್ದೀನಿ, 1/4 kg ಇದೆ ಇದು. ತೊಗರಿಕಾಳು ಅಷ್ಟೇ. ಸ್ವಲ್ಪ ಬಟಾಣಿ ಹಾಕೋತಾ ಇದ್ದೀನಿ, ಹಸಿ ಬಟಾಣಿನ. ಎಲ್ಲ ಮಿಕ್ಸಲ್ಲಿ ಇರಬೇಕು ಅನ್ನೋ ಉದ್ದೇಶಕ್ಕೆ ಕಾಳುಗಳನ್ನೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಇವಾಗ ನಾನು ತರಕಾರಿಗಳನ್ನೆಲ್ಲನೂ ಹಾಕೋತಾ ಇದ್ದೀನಿ. ಎಲ್ಲ ಒಂದೊಂದು ಹಿಡಿಯಷ್ಟು ತೊಗೊಂಡ್ರೆ ಸಾಕು ತರಕಾರಿಗಳನ್ನ. ಬದನೆಕಾಯಿ, ಆಲೂಗಡ್ಡೆನ ಲಾಸ್ಟ್ಗೆ ಹೆಚ್ಕೋಬೇಕು, ಇಲ್ಲ ಅಂತಂದ್ರೆ ಅದು ಕಪ್ಪಗಾಗ್ಬಿಡುತ್ತೆ ಅಂತ ಅದನ್ನು ಈಗಲೇ ಹೆಚ್ಕೊಂಡಿಲ್ಲ. ಇವಾಗ ಆಲೂಗಡ್ಡೆ ಬದನೆಕಾಯನ್ನು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಬೇಕು. ದೊಡ್ಡ ಪಾತ್ರೆ ತೊಗೊಂಡ್ರೆ ಬೇಯೋದಕ್ಕೆ ಚೆನ್ನಾಗಿರುತ್ತೆ. ತರಕಾರಿ ಇಷ್ಟೇ ಇರಲ್ಲ, ಇಲ್ಲ ನೀರು ಬಿಟ್ಟು ಸುಂಡೋಗ್ಬಿಡುತ್ತೆ. ಈ ರೀತಿ ಬಟ್ಟೆನಲ್ಲಿ ಗ್ರಿಪ್ ತೊಗೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗುತ್ತೆ. ಒಂದು 2-3 ಸಲ ಈ ಥರ ಮಾಡಿಕೊಂಡ್ರೆ ನೀಟಾಗಿ ಫ್ರೈ ಆಗುತ್ತೆ. ನಾನು ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ತರಕಾರಿ ಎಲ್ಲ ನೀಟಾಗಿ ಉಪ್ಪು ಹಿಡಿದು ಬೇಯುತ್ತೆ ಅನ್ನೋ ಉದ್ದೇಶಕ್ಕೆ ಉಪ್ಪು ಹಾಕಿದ್ಮೇಲೆ ಮತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ನಾನು ಷಷ್ಠಿಗಿನ ಮುಂಚೆನೇ ತೋರಿಸ್ತಾ ಇದ್ದೀನಿ, ನಿಮ್ಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ. ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಒಂದು ಜಾರಿಗೀಗ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿನ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 3 ಸ್ಪೂನ್ ಹಾಕೋತಾ ಇದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಳ್ಳಿ, ನಾನು ಖಾರ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟು ಸಣ್ಣಕ್ಕೆ ರುಬ್ಕೊಂಡ್ರೆ ಸಾಕು. ಒಂದು 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ತರಕಾರಿ ನೋಡಿ ಎಷ್ಟು ಕಮ್ಮಿ ಆಯಿತು ಅಂತ, ಮತ್ತೆ ಕಮ್ಮಿ ಆಗುತ್ತಿದ್ದು, ಅದು ಬೆಂದಷ್ಟು ಕಮ್ಮಿ ಆಗ್ಬಿಡುತ್ತೆ. ಇವಾಗ ಮಸಾಲೆ ಹಾಕೋತಾ ಇದ್ದೀನಿ. ಎಣ್ಣೆನಲ್ಲೇ ಫ್ರೈ ಆಗಬೇಕಿದು. ಯಾವುದೇ ಮಸಾಲೆ ಹಾಕಿದ್ರು ಅದು ಹಸಿ ವಾಸನೆ ಹೋಗೋ ತನಕನೂ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು.
ಕುಕ್ಕರಲ್ಲಿ ಮಾಡಿದ್ರೆ ತರಕಾರಿಗಳೆಲ್ಲ ಮೆತ್ಮೆತ್ತಗಾಗ್ಬಿಡುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಪಾತ್ರೆಗಳಲ್ಲಿ ಮಾಡ್ಕೊಂಡ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ. ಅದರಲ್ಲೂ ಈ ತರಕಾರಿ ಸಾಂಬಾರನ್ನ ಓಪನಲ್ಲೇ ಮಾಡ್ಕೋಬೇಕು. ಇದೇ ಜಾರ್ಗೆ ಮತ್ತೆ ಇನ್ನೂ ಒಂದು ಮಸಾಲೆ ಮಾಡ್ಕೋಬೇಕು. ಶುಂಠಿ ತೊಗೊಂಡಿದ್ದೀನಿ ಒಂದು 2 ಇಂಚಷ್ಟು, ಒಂದು 4-5 ಲವಂಗ, ಚಕ್ಕೆ ಒಂದು 2 ಇಂಚಷ್ಟು, ಒಂದಿಡಿ ಕೊತ್ತಂಬರಿ ಸೊಪ್ಪು, 1/2 ಹೋಳಷ್ಟು ತೆಂಗಿನಕಾಯಿ ಹಾಕೋತಾ ಇದ್ದೀನಿ, ಒಂದೇ ಒಂದು ಟೊಮೊಟೊ, ಒಂದಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಸಣ್ಣಗೆ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ರುಬ್ಕೋಬೇಕು. ಇಷ್ಟು ಸಣ್ಣಕ್ಕೆ ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ನಾನು ರುಬ್ಕೊಂಡಿದ್ದೆ ಖಾರನೂ ಈರುಳ್ಳಿನೂ, ಆ ನೀರನ್ನ ಹಾಕೋತಾ ಇದ್ದೀನಿ. ಜಾರ್ ತೊಳೆದು ಇಟ್ಕೊಂಡಿರೋ ನೀರು ಒಂದು 10 ನಿಮಿಷ ಕುದಿಸ್ಕೋಬೇಕು. ತರಕಾರಿಗಳು ಬೇಯಬೇಕಾಗತ್ತಲ್ಲ, ಅದಕ್ಕೋಸ್ಕರ 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಚೆನ್ನಾಗಿ ಕುದಿತಾ ಇದೆ, ಇನ್ನೊಂದು 5 ನಿಮಿಷ ಕುದ್ಕೊಂಡ್ರೆ ಸಾಕು. ಇವಾಗ ಕುದಿತಾ ಇದೆ, ಸಾಕಿಷ್ಟು ಕುದ್ರೆ ಮಸಾಲೆ ಹಾಕೋಬೇಕೀಗ. ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳೆದು ಹಾಕೋಬೇಕು. ಈಗೊಂದು 2 ನಿಮಿಷ ಕುದಿಸ್ಕೋಬೇಕು, ಹಸಿ ವಾಸನೆ ಹೋಗಬೇಕು. ಸಾಕು ಇಷ್ಟು ಫ್ರೈ ಆದರೆ. ಇವಾಗ ಜಾರಲ್ಲಿರೋ ನೀರನ್ನ ಹಾಕೋತಾ ಇದ್ದೀನಿ. ನಿಮಗೆ ತಿಕ್ನೆಸ್ ನೋಡಿ ನೀರು ಹಾಕ್ಕೊಳ್ಳಿ. ನೋಡಿ ಇದು ಗಟ್ಟಿ ಇದೆ, ಇನ್ನು ಸ್ವಲ್ಪ ಬೇಕಿದ್ರೆ ನೀರು ಸೇರಿಸ್ಕೋಬೋದು. ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಗಟ್ಟಿ ಆಯಿತು ಅಂತ ಹೇಳಿ. ಇವಾಗ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೋಬೇಕು, ಸಾಂಬಾರು ರೆಡಿ ಆಗುತ್ತೆ. ಸಾಂಬಾರು ಚೆನ್ನಾಗಿ ಕುದ್ದಿದೆ, ಇವಾಗ ಸಾಂಬಾರು ರೆಡಿಯಾಗಿದೆ. ಇಷ್ಟು ಬೆಂದರೆ ಸಾಕು, ನೀಟಾಗಿ ಸಾಂಬಾರು ಕುದ್ದಿದೆ ಈಗ. ಇದ್ರ ಜೊತೆಗೆ ಕಿಚಡಿ ತುಂಬ ಚೆನ್ನಾಗಿರುತ್ತೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ ನೋಡಿ. ನಿಮಗೆ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.